ಕಾಡಿಗೆ ಸಾವಿರ ಸಿಂಹ, ಗಾಂಧಿ ನೋಟ್ಗೆ ನಾಲ್ಕು ಸಿಂಹ, ಕರ್ನಾಟಕಕ್ಕೊಂದೇ ಸಿಂಹ, ಅದು ಸಾಹಸ ಸಿಂಹ ವಿಷ್ಣುವರ್ಧನ. ಇವತ್ತು ನಮ್ಮ ಸರ್ಕಾರ ಜನ ಸರ್ಕಾರ ಏನು ಮೋಸ ಮಾಡ್ತೈತೆ ಅಂದರೆ, ನಮ್ಮ ವಿಷ್ಣು ಸನ್ನ ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದಾರೆ. ಇವತ್ತು ಏನಂದರೆ, ವರ್ಷಕ್ಕೆ ಯಮಧರ್ಮರಾಯ ವಿಷ್ಣು ಸರ್ ಹತ್ರ ಚರ್ಚೆ ಮಾಡ್ತಾರೆ. ಏನಂತ ಚರ್ಚೆ ಮಾಡ್ತಾರೆ ಅಂದರೆ, ವರ್ಷಕ್ಕೆ ಎರಡು ಸಲ ಹಬ್ಬ ಮಾಡ್ತಾರೆ ಸ್ವಾಮಿ ನಿಮಗೆ, ಒಂದು ನೀನು ಹುಟ್ಟಿದ ದಿನ, ಇನ್ನೊಂದು ನಾನು ನಿನ್ನ ಕರೆಸ್ಕೊಂಡು ದಿನ, ಇಂಡಸ್ಟ್ರಿಲಿ ಯಾರು ನನ್ನ ಮಗನೂ ಆಚರಿಸಲ್ಲ ಆ ಥರ ಹಬ್ಬ ಆಚರಿಸ್ತಾರೆ ನಿಮಗೆ ಅಂತ ಯಮಧರ್ಮರಾಯ ವಿಷ್ಣು ಸರ್ ಹೇಳ್ತಾರೆ. ಹಂಗೆ ಯಮಧರ್ಮರ ಇನ್ನೊಂದು ಮಾತು ಹೇಳ್ತಾರೆ, ಅಪ್ಪ ವಿಷ್ಣು ಸರ್ ನಿಮ್ಮ ಅಭಿಮಾನಿ ಮನೇಲಿ ಅಣ್ಣನೋ ತಮ್ಮನೋ ಅಕ್ಕನೋ ರಿಲೇಷನ್ ಫ್ರೆಂಡ್ಶಿಪ್ ಯಾರೇ ಸತ್ರು ಇವತ್ತು ನಾಳೆ ಮರ್ತೋಗಿ ಈ ಕಾಲದಲ್ಲಿ ನಿನ್ನ ಇನ್ನು ನಾನು ಇಲ್ಲಿ ಕರ್ಕೊಂಬಂದು 14 ವರ್ಷ ಆಯಿತು. ಆದರೆ ಅಭಿಮಾನಿಗಳು ನಿಮ್ಮ ದೇವ್ರ ಥರ ಪೂಜೆ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕ ಜನ ಸರ್ಕಾರ ವಾಣಿಜ್ಯ ಮಂಡಳಿ ಎಲ್ಲರೂ ನಮ್ಮ ವಿಷ್ಣು ಸನ್ನ ಪಾಕಿಸ್ತಾನ ತಮಿಳ್ನಾಡು ರೀತಿ ನೋಡ್ತಾ ಇದ್ದಾರೆ. ಮೊನ್ನೆ ತಮಿಳ್ನಾಡಿಗೆ ನೀರು ಬಿಡಬಾರ್ದು ಅಂತ, ತಮಿಳ್ನಾಡು ನೀರು ಬಿಡಬಾರ್ದು ಅಂತ ಜಿಲ್ಲಾಡಳಿತ ಸರ್ಕಾರ ವಾಣಿಜ್ಯ ಮಂಡಳಿ ಇವರೆಲ್ಲ ಒಂದು ಸಭೆ ಮಾಡ್ತಾರೆ ತಮಿಳ್ನಾಡಿಗೆ ನೀರು ಬಿಡಬಾರ್ದು ಅಂತ. ಆದರೆ ವಿಷ್ಣು ಸರ್ ಯಾರು, ವಿಷ್ಣು ಸರ್ ಯಾರು, ನಮ್ಮವರತ್ತಾನೆ ಕನ್ನಡದತ್ತಾನೆ, ಅವ್ರ ಪರ ಯಾಕೆ ಯಾರು ನಿಂತ್ಕೊಳ್ಳಲ್ಲ, ಯಾರು ಬಂದು ನಿಂತ್ಕೊಳ್ಳಲ್ಲ ಸರ್. ಇವಾಗ ಕೋಟಿಗೊಬ್ಬ ಸಿನಿಮಾ ನೋಡ್ಬಿಟ್ಟು ಎಷ್ಟೋ ಜನ ತಾಯಿಯಂದರು ಹರಕೆ ಕಟ್ತಾಯಿದ್ದಾರೆ, ಹುಟ್ಟಿದ್ರೆ ನನಗೆ ಈ ಥರ ಮಗ ಹುಟ್ಟಬೇಕು ಅಂತ. ಅಷ್ಟೇ ಯಾಕೆ ಸರ್, ಎಷ್ಟೇ ಜನ ತಂಗಿರು ಅಕ್ಕಂದ್ರು ಎಲ್ಲರೂ ಹೃದಯವಂತ ಮೂವಿ ನೋಡ್ಬಿಟ್ಟು ಸಿಕ್ಕಿದ್ರೆ ನಂಗೆ ಈ ಥರ ಅನ್ನ ಸಿಗಬೇಕು ಅಂತ ತುಪ್ಪದಲ್ಲಿ ದೀಪ ಹಚ್ತಾ ಇದ್ದಾರೆ ಸರ್. ಅಂಥ ಮಹಾವ್ಯಕ್ತಿನ ಇವತ್ತು ಕಾಳು ಕಸ ರೀತಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಇಂಡಸ್ಟ್ರಿ ಮತ್ತು ನಮ್ಮ ಸರ್ಕಾರ. ಆಮೇಲೆ ಇನ್ನೊಂದು, ಈಗಿನ ಜನರೇಷನ್ ಅಣ್ಣ ತಮ್ಮ ಎಲ್ಲ ಮಚ್ಚುಲ ಹಂಗೆ ಹಿಡ್ಕೊಂಡು ಆಸ್ತಿ ವಿಸ್ತಾರಕ್ಕೆ ಜಗಳಾಡ್ತಾರೆ. ಯಜಮಾನ ಮೂವಿ ನೋಡ್ಬಿಟ್ಟು ಇದ್ರೆ ಮನೆಗೆ ಈ ಥರ ಯಜಮಾನ ಇರಬೇಕು ಅಂತ ಅರ್ಥ ಮಾಡಿಕೊಂಡು ಎಲ್ಲ ಒಂದಾಗಿ ಜೀವನ ಮಾಡ್ತಾ ಇದ್ದಾರೆ ಸರ್. ಅಂಥ ಮಹತ್ಯಾಗಿನ ಇವತ್ತು ನಮ್ಮ ಜನ ಈ ಥರ ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ, ಇದು ತಪ್ಪು. ಇವಾಗ ಒಂದು ಸಿನಿಮಾ ಮಾಡ್ತೀರಾ, ಮಾಡ್ಕೊಳ್ಳಿ, ಬೇಡ ಅಂತಲ್ಲ, ಅಚ್ಚ ಹಾಕ್ಸ್ಕೋತೀರಾ, ಕೈಯಲ್ಲಿ ಟ್ಯಾಟು ಹಾಕ್ಸ್ಕೋತೀರಾ, ಸಿನಿಮಾ ಮಾಡ್ತಾರೆ, ಹೆಸರು ಮಾಡ್ತಾರೆ, ಮಾಡಲಿ. ಮೈಕ್ ಹಿಡ್ಕೊಂಡು ಒಂದು ಬಿಲ್ಡಪ್ ಕೊಡ್ತಾರೆ, ಏನಂತ ಮಾತಾಡ್ತಾರೆ ಅಂದರೆ, ಯಾರೊಬ್ಬರು ಸ್ಟಾರು ಹೇಳಲ್ಲ, ಅಭಿಮಾನಿಗಳು ಗೊತ್ತು ಯಾರ್ಯಾರು ಮಾಡೋರು ಸಿನಿಮಾ ಅಂತ ಹೇಳಲ್ಲ. ಅವ್ರು ಏನಂತಂತಂದರೆ, ನಾನು ಚಿಕ್ಕ ವಯಸ್ಸಿಂದ ಅವ್ರ ಅಭಿಮಾನಿ, ಅವ್ರ ಸಿನಿಮಾ ನೋಡಿಕೊಂಡೇ ಬೆಳೆದೆ, ಇವಾಗ ನಾನು ಸಿನಿಮಾದಲ್ಲಿ ಅವ್ರನ್ನ ಒಂದು ಹೆಸರು ಇಟ್ಕೊಂಡು ಸಿನಿಮಾ ಹೆಸರು ಇಟ್ಕೊಂಡು ಮಾಡ್ತಾ ಇದ್ದೀನಿ, ಅಭಿಮಾನಿಗಳೆಲ್ಲ ಪ್ರೋತ್ಸಾಹಿಸಿ ಅಂತ ಮಾತಾಡ್ತಾರೆ. ಸರಿ, ಮಾತಾಡಿದ್ಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ, ಒಂದು ಸ್ಕ್ರೀನಲ್ಲಿ ಬಾಸ್ಕು ಒಂದು ಫೋಟೋ ಹಾಕ್ಕೊಡ್ತಾರೆ, ಹಿಂದೆ ದುಡ್ಡು ಮಾಡ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೋಗ್ಬಿಡ್ತಾರೆ. ಇವತ್ತು ಬಂದು ಮಾತಾಡೋಕ್ಕೇನು, ಇವತ್ತು ಬಂದು ಮಾತಾಡಲಿ ಸರ್, ಅಲ್ಲಿ ಅಭಿಮಾನ ತೋರಿಸೋದಲ್ಲ, ಮೈಕ್ ಇಟ್ಕೊಂಡು ಸ್ಕ್ರೀನಲ್ಲಿ ತೋರಿಸೋದಲ್ಲ, ಇಲ್ಲಿ ಬಂದು ತೋರಿಸ್ಬೇಕು, ಟ್ಯಾಟು ಹಾಕ್ಕೊಂಡು ಅಚ್ಚ ಹಾಕ್ಕೊಂಡು ತೋರಿಸೋದಲ್ಲ, ಇಲ್ಲಿ ಬಂದು ತೋರಿಸ್ಬೇಕು. ಯಾವ ಊರಿಂದ ಬಂದಿದ್ದೀವಿ, ಚಿತ್ರದುರ್ಗ, ರಾಮನಗರ, ಎಲ್ಲ ಕಡೆಯಿಂದ ಅಭಿಮಾನಿಗಳು ಬಂದಿದ್ದೀವಿ, ಅವ್ರು ಈ ಥರ ಬಂದಿದ್ದು ಸಪೋರ್ಟಿಗೆ ನಮ್ಗೆ ನಿಂತೆ, ನಮಗೊಂದು ಆನೆ ಬಲ ಬಂದಂಗೆ ಆಗುತ್ತೆ. ಅವರು ಸಿನಿಮಾ ಮಾಡಲಿ ಸರ್, ಯಾಕೆ ಸರ್ ಈಗ ವಿಷ್ಣು ಸರ್ ಹೆಸರು ಸಿನಿಮಾ ಇಟ್ಕೊಂಡೆ ಸಿನಿಮಾ ಓಡುತ್ತಾ, ಅಣ್ಣವ್ರು ಇದ್ದಾರೆ, ಶಂಕರಣ್ಣ ಇದ್ದಾರೆ, ಪುನೀತ್ ಸರ್ ಇದ್ದಾರೆ, ಅಂಬರೀಷ್ ಸರ್ ಇದ್ದಾರೆ, ಅವರ ಹೆಸರು ಸಿನಿಮಾ ಮಾಡಿ ಯಾಕೆ ಓಡಲ್ಲ ಅಂತದ, ನಮ್ಮ ಕನ್ನಡ ಜನ ನೋಡಲ್ಲ ಅಂತಾರ ಆ ಸಿನಿಮಾನ, ನೋಡ್ತಾರೆ. ವಿಷ್ಣು ಸರ್ ಹೆಸರು ಇಟ್ಕೊಂಡ ಮೇಲೆ ಹಿಂದೆ ಬಂದು ಸಪೋರ್ಟ್ ಮಾಡ್ಬೇಕು ಸರ್, ಈ ಥರ ಕಾಲು ಕಸ ರೀತಿ ಮಾಡಬಾರ್ದು. ಬೆಳಗ್ಗೆ ಬಂದು ಕೂಸಿ ಸಾಯಂಕಾಲ ಹೋಗೋದು ಇರಲ್ಲ ಸರ್. ಕನ್ನಡ ಬಾವುಟಿಕ್ಕೆ ಎರಡೇ ಬಣ್ಣ, ಕರ್ನಾಟಕಕ್ಕೊಬ್ಬರೆ ವಿಷ್ಣು ಅಣ್ಣ. ಕಾಡಿಗೆ ಸಾವಿರ ಸಿಂಹ, ಗಾಂಧಿ ನೋಟ್ಗೆ 4 ಸಿಂಹ, ಕರ್ನಾಟಕಕ್ಕೊಂದೇ ಸಿಂಹ, ಅದು ಸಾಹಸ ಸಿಂಹ ವಿಷ್ಣುವರ್ಧನ. ಕೈಯಲ್ಲಿ ಲಾಂಗು, ಬಾಯಲ್ಲಿ ಸಾಂಗು, ಹಿಂದೆ ನೋಡ್ರಪ್ಪ ವಿಷ್ಣು ಅಭಿಮಾನಿಗಳ ಗ್ಯಾಂಗು. ಆ ರೀತಿಯಲ್ಲಿ ಕನ್ನಡ ಬಾವುಟ, ಹಿಂದೆಂದಿಗೂ ನಿಲ್ಲದೇಳಿ ವಿಷ್ಣು ಅಭಿಮಾನಿಗಳ ಆರ್ಭಟ. ಒಂದೊಂದ್ಲ ಒಂದು ಈ ಪುಣ್ಯಭೂಮಿ ನಮ್ಮದು, ಕೇಳೋರು ಬಂದು ನಮ್ಮ ಭಾಷೆ ಹೇಳ್ಕೊಟ್ಟವ್ರೆ, ಕೆಟ್ಟ ಮಾತು ಮಾತಾಡ್ಬಾರ್ದು, ನೀವೇ ಅರ್ಥ ಮಾಡ್ಕೊಳ್ಳಿ. ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಇವಾಗ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳೋದೊಂದೇ ಏನಂತಂದರೆ, ಸರ್ ಇವಾಗ ಬಡವರಿಗೆ 10 ಕೆಜಿ ಅಕ್ಕಿ ಕೊಟ್ಟಿದ್ದೀರಾ, ಬಸ್ ಫ್ರೀ ಮಾಡಿದ್ದೀರಾ, ಉಚಿತ ಬಸ್ ಫ್ರೀ ಮಾಡಿದ್ದೀರಾ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಿದ್ದೀರಾ, ಯೂನಿಟ್ ಫ್ರೀ ಮಾಡಿದ್ದೀರಾ, ಅವ್ರ ವಿಷ್ಣು ಸರ್ ಒಂದು ಮಾಡಿಕೊಡಿ ಸರ್. ಮಾಡೋಕ್ಕಾಗಲ್ವಲ್ಲ, ಅವ್ನು ಮಾಡಿಕೊಡಿ ಸರ್, ಅವ್ರಿಗೆಲ್ಲ ಫ್ರೀ ಮಾಡಿಕೊಟ್ಟಿದ್ರ, ವಿಷ್ಣು ಸರ್ ಮಾಡಿಕೊಡಿ ಸರ್. ಯಾಕೆ ಮಾಡಲ್ಲ ಅಂತಾರ, ಮಾಡೇ ಮಾಡ್ತಾರೆ, ಖಂಡಿತ ಮಾಡೇ ಮಾಡ್ತಾರೆ ಸಿದ್ದರಾಮಯ್ಯ. ಜೈ ಜೈ ಬೀಟ್ಲೆಸ್ ಕರ್ನಾಟಕ.